डिमांड ಗಳು ನಾವು ಇದ್ದೀವಿ ಅದು ನಮಗೆ ನಾಳೆ ಬೆಳಗ್ಗೆಂದನೇ ಕಾರ್ಯರೂಪಕ್ಕೆ ಬರಬೇಕು ಒಂದು ನೀವು ಆನೆಯಿಂದ ಏನು ಕಾರ್ಯಚರಣೆ ಮಾಡ್ತಾ ಇದ್ದೀರಾ ಈ ನೀವು ನಿಮ್ಮ ಟೈಗರ್ ಆಪರೇಷನ್ಸ್ ಆನೆನ ಇವತ್ತು ರಾತ್ರಿಗೆ ನಿಮ್ಮ ಇದನ್ನ ನಿಲ್ಲಿಸಬೇಕು ನೀವು ಏನಿದ್ದೀರಾ ನೀವು ಅಧಿಕಾರಿಗಳು ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ನೀವು ಯು ಆರ್ ಬೋರ್ನ್ ಟು ಡು ದ ಜಾಬ್ ನೀವು ಏನ್ ಕಾರ್ಯಚರಣೆ ಕಾಲಲ್ಲಿ ನಡೆಕೊಂಡು ಹೋಗಿ ನಾವು ಕಾಲಲ್ಲೇ ನಮ್ಮ ಕಾರ್ಮಿಕರು ಕಾಲಲ್ಲೇ ಬದುಕ್ತಾ ಇದೀವಿ ನಾವು ವರ್ಷ 365 ದಿವಸ ಬದುಕ್ತಾ ಇದೀವಿ ನಮಗೆ ಕೋವಿಡ್ ತಕೊಂಡು ನಾವು ಸುತ್ತೋದಿಲ್ಲ ನಿಮಗೆ ಕೋವಿಡ್ ಕೊಡ್ತೀನಿ ನೋಡಿ ದಯವಿಟ್ಟು ಮಧ್ಯ ಮಾತಾಡಬೇಡಿ ನಿಮಗೆ ಕೋವಿಡ್ ಇದೆ ಎಲ್ಲ ಇದೆ ಸೆಕ್ಯೂರಿಟಿ ಇದೆ ಈಗ ಪೊಲೀಸ್ ಅವರು ನಿಮಗೆ ಬೇಕಾದ್ರೆ ಪೊಲೀಸ್ ಅವರನ್ನು ಕೊಟ್ಟಿದ್ದಾರೆ ಈಗ ಅಲ್ಲಿ ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನಮಗೆ ಯಾಕೆ ಆನೆನ ನೀವು ಕಾರ್ಯಚರಣೆಗೆ ಬಳಸಬಾರದು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ತೋಟ ಡ್ಯಾಮೇಜ್ ಆದ ಇಂಟೆನ್ಸಿವ್ ಸಿಟಿ ಆಫ್ ದ ಡ್ಯಾಮೇಜ್ ವಾಟ್ ಹಸ್ ಬೀನ್ ಕಾಸ್ ಇವತ್ತೆಲ್ಲ ಫೋಟೋಗ್ರಾಫ್ ತಂದು ತೋರಿಸ್ತಾ ಇದ್ದಾರೆ ಇಷ್ಟು ಡ್ಯಾಮೇಜ್ ಆಗಿದೆ ಆ ರೋಬಸ್ಟ್ ಪ್ಲಾಂಟ್ ನಮ್ಮದು 35 40 ವರ್ಷದ ಕಾಫಿ ಗಿಡ ಡ್ಯಾಮೇಜ್ ಆದ್ರೆ ಅದರದು ಏನು ಪ್ರೈಮರಿ ಬ್ರಾಂಚಸ್ ಅಂತ ಹೇಳುವಂತದ್ದು ನಮ್ಮದು ಡ್ಯಾಮೇಜ್ ಆದ್ರೆ ಅದನ್ನ ಬರೋಲ್ಲ ಒಂದು ಸ್ಟೆಮ್ ಇಂದ ಏನು ಬಂದಿರುತ್ತೆ ಆ ಕಡೆ ಈ ಕಡೆ ಲ್ಯಾಟರಲ್ ಬ್ರಾಂಚಸ್ ಆ ಪ್ರೈಮರಿ ಅಂಡ್ ಸೆಕೆಂಡರಿ ಬ್ರಾಂಚಸ್ ಅದನ್ನ ಬರಲ್ಲ ಒಂದ ಸತಿ ಅದು ಹೋದ್ರೆ ಇನ್ನು ನಮಗೆ ಹೊಸದಾಗಿ ಗಿಡ ಹಾಕಬೇಕು ಆದ ಕಾರಣ ನೀವು ಆನೆ ಮೇಲಿಂದ ನಮ್ಮ ತೋಟದೊಳಗೆ ಕಾರ್ಯಚರಣೆ ಇವತ್ತು ರಾತ್ರಿಗೆ ಇವತ್ತೇನು 6 ಗಂಟೆಗೆ ನಿಮ್ಮ ಕಾರ್ಯಚರಣೆ ಇದು ಮಾಡ್ತಾರೆ ಅದಕ್ಕೆ ಲಾಸ್ಟ್ ಆಯ್ತು ನೀವು ಬಾಕಿ ಇರೋ ಕಾರ್ಯಚರಣೆನ ನೀವು ಮುಂದುವರಿಸಿ ನೀವು ಅದನ್ನ ಯಶಸ್ವಿಯಾಗಿ ನೀವು ಆ ಟೈಗರ್ ನ ಕ್ಯಾಪ್ಚರ್ ಮಾಡುವಂತದ್ದು ನಮಗೆ ಅದರ ಡೆಡ್ ಬಾಡಿನೇ ಕಾಣಬೇಕು ಮ್ಯಾನ್ ಇಟ್ರು ಇನ್ನೇನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಏನು ಎರಡು ಮನುಷ್ಯನ ಕೊಂದ್ಬಿಟ್ರೆ ಮೂರು ಮನುಷ್ಯನ ಕೊಂದ್ಬಿಟ್ರೆ ಅದು ಮ್ಯಾನ್ ಇಂಟರ್ ಅಂತ ಡಿಸೈಡ್ ಮಾಡ್ಬೇಕಂತ ಹಂಗೆ ನಿಮ್ಗೆ ಡಿಸೈಡ್ ಮಾಡಕ್ ಆಗೋದಿಲ್ಲ ಅಂದ್ರೆ ನೀವೇ ಅದ್ರದ್ದು ಬಲಿ ಆಗ್ಬಿಡ್ರೆ ಸಾಕು ಏನಾದ್ರು ಲೆಕ್ಕಾಚಾರ ಬೇಕಿದ್ರ ವೆರಿ ಸಾರಿ ನಾನು ಈ ತರ ಮಾತಾಡಬೇಕು ನಿಮ್ಮನ್ನ ಬಲಿಂದ ಯಾರ್ದು ಎಲ್ಲರೂ ಜೀವನ ಬಹಳ ಪ್ರೆಷಿಯಸ್ ಆಗಿರೋದು ನೀವು ಅದನ್ನ ತಗೊಳ್ಬೇಡ ತಗೊಳ್ದು ಬೇಕಾಗಿಲ್ಲ ಮನಸ್ಸಿಗೆ ಆದ್ರೆ ನಾನು ಹೇಳಲಿಕ್ಕೆ ನಾನು ಹೇಳಲೇಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ನಾವು ಮೊನ್ನೆ ತಾವಲ್ಲಿ ನೋಡಿರ್ಬೋದು ನಮ್ಮ ಡಿವೈಎಸ್ಪಿ ಅವ್ರು ಬರ್ಬೋದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಮಂಗಲ್ ಅವ್ರು ನೋಡ್ಬೋದು ನೆಲದಲ್ಲಿ ಮಲ್ಕೊಂಡು ಅವ್ರ ತಾಯಿ ಅವ್ರು ಯಾವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ಅಂತ ಹೇಳೋದು ಅವ್ರು ಕಾರ್ಮಿಕರಾಗಿರ್ಬೋದು ಅವ್ರ ಕಾರ್ಮಿಕರು ಬೇರೆ ನಮ್ಮ ಬೇರೆ ಜೀವ ಇಲ್ಲದ ನಿಮ್ದಾದ್ರು ಅಷ್ಟೇ ನಿಮ್ಮದಾದ್ರು ಮಣಿಕಂಠನ್ ಅವ್ರು ಹೋದ್ರು ಅವ್ರಿಗೆ ನಾವು ಅವ್ರಿಗೆ ಒಂದು ಲಾಸ್ಟ್ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ನಾವು ಮೈಸೂರಲ್ಲಿ ಹೋದ್ವಿ ಯಾಕೆ ಒಂದು ಮಂಚರು ಆ ತರದ ಸಂಬಂಧ ಅವತ್ತು ಅರಣ್ಯ ಅಧಿಕಾರಿಗಳ ಜೊತೆ ಇದಾದ್ರೆ ಇವತ್ತು ನಿಮ್ಮ ನಮ್ಮ ಸಂಬಂಧ ಯಾಕೋ ಬಹಳ ದೂರಕ್ಕೆ ಹೋಗ್ತಾರೆ ಅದ್ರ ಮಧ್ಯದಲ್ಲಿ ಈ ಪೊಲೀಸ್ ಅವ್ರ ಕತ್ತರಿ ಮಧ್ಯದಲ್ಲಿ ಅಡಕೆ ಸಿಕ್ಕಾಕೊಂಡು ಅವ್ರು ಆಗ್ತಾ ಇದ್ದಾರೆ ಗರ್ಜೆಗಳಾಗ್ತಾರೆ ಆ ಡಿವೈಎಸ್ಪಿ ಅವ್ರ ರ್ಯಾಂಕಿಗೆ ನಾವು ಏನಾರೋ ಬೈದ್ರು ಮೊನ್ನೆ ನಾನೇ ಆಮೇಲೆ ಹೇಳಿದೆ ಅಟ್ಲೀಸ್ಟ್ ಅವ್ರೊಂದು ಕುರ್ತಿಗೆ ಬೆಲೆ ಕೊಟ್ಬಿಟ್ಟು ಮಾಡೋಣ ಅವ್ರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ರು ಯಾಕ್ರೆ ಇವತ್ತು ತೂಕಾರದ್ರು ಇಲ್ಲಿ ಆ ಗೇಟ್ ಮಧ್ಯೆ ಯಾವುದೋ ಒಂದು ಎರಡು ಮೂರು ಕಾನ್ಸ್ಟೇಬಲ್ಗಳನ್ನ ನೋಡಿದೆ ನಾನು ಚೆನ್ನಾಗಿ ವರ್ತ ಮಾಡ್ಕೊಂಡಿದ್ರೆ ಆ ವರ್ತ ನಿಮಗ್ ಬಿಡ್ಬೇಕಾಗಿರೋದು ಆ ವರ್ತ ಅವ್ರ ಮಧ್ಯ ನಿಂತಿಲ್ಲ ಅಂದ್ರೆ ಇವತ್ತು ಚಕ್ರಪಾಣಿಗೆ ಅವ್ರ ಒಂದು ಇವತ್ತು ಒಂದು ಸರಿ ಮಾಡ್ತಿದ್ವಿ ಹೇಳ್ಬಾರ್ದು ನಾನು ಯಾಕೆಂದ್ರೆ ಬೇಜವಾಬ್ದಾರಿ ಉತ್ತರ ಕೊಡುವಂತ ಅಧಿಕಾರಿ ಸಿಸಿಎಫ್ ನೀವು ಇರಲಿಲ್ಲ ಮೊನ್ನೆ ಡೆತ್ ಆಗ್ಬೇಕಾದ್ರೆ ಅವರು ಕರಿಬೇಕಾದ್ರೆ ಬನ್ನಿ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಆಫೀಸರ್ ಆಫ್ ವಿರಾಜ್ ಪೇಟ್ ನೀವು ಬರಬೇಕು ಅಂತ ಹೇಳ್ಬೇಕಾದ್ರೆ ನೀವು 144 ಸೆಕ್ಷನ್ ಹಾಕ್ಸಿದ್ರೆ ಬರಬೇಕು ಅಂತ ದಿಸ್ ಇಸ್ ದ ವೇ ಅನ್ ಆಫೀಸರ್ ರಿಪ್ಲೈಸ್ ಆ ಸಿಚುವೇಶನ್ ಅಲ್ಲಿ ಒಂದು ಮಾನವ ಸಾವಿಗೆ ಒಂದು ಗೌರವ ಇಲ್ವಾ ದಯವಿಟ್ಟು ಈ ನಾಲ್ಕು ಅಧಿಕಾರಿ ಇನ್ನೊಂದು ಡಿಮಾಂಡ್ ಆನೆನ ನಾಳೆ ಇವತ್ತು ರಾತ್ರಿಗೆ ಕಾರ್ಯಾಚರಣೆ ಜಾಸ್ತಿ ನಾಳೆ ಬೆಳಿಗ್ಗೆಯಿಂದ ನಮಗೆ ಅಲ್ಲಿ ಏನು ಆ ತೋಟ ಡ್ಯಾಮೇಜ್ ಆಗಿದೆ ಆ ಕಾಂಪನ್ಸೇಷನ್ ಬಗ್ಗೆ ನೀವು ಒಂದು ತೀರ್ಮಾನಕ್ಕೆ ಬಂದು ಆ ತೋಟ ಲೂಟಿ ಆಗಿದೆ ಆ ಕಾಂಪನ್ಸೇಷನ್ ಕೊಡುವಂತದ್ಕೆ ನಾಳೆನೆ ನಮಗೆ ನಾಳೆ ಸಂಜೆವರೆಗೆ ನಿಮ್ಮ ರಿಪ್ಲೈ ಆಗ್ಲೇಬೇಕು ದಯವಿಟ್ಟು ಇಲ್ಲಾಂದ್ರೆ ನೀವು ಇರೋ ಜಾಗಕ್ಕೆ ನಾವು ಬರ್ತೀವಿ ಇವತ್ತಿನ ತರ ನಾವು ಇಲ್ಲಿ ನಾವು ನಿಮ್ಮನ್ನ ಕರ್ಸಕ್ಕೆ ಕಾಯ್ಕೊಂಡಿರೋದಿಲ್ಲ ದಯವಿಟ್ಟು ಆ ಮಂಗನ್ ಕಾಯಿಸಿದಂಗೆ ಮಾಡೋದು ಬೇಡ ನೀವು ಒಂದು ಜವಾಬ್ದಾರಿ ಇದ್ದೀರಾ ನಿನ್ನೆ ನಾವು ಒಂದು ತಹಸೀಲ್ದಾರಿಗೆ ಮೆಮೊರಾಂಡಮ್ ಕೊಟ್ಬಿಟ್ಟು ಇಂಥವ್ರು ಬರಬೇಕು ಅಂತ ಒಂದು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಎಲ್ಲಿದ್ದಾರೆ ನಮ್ಮ ತಹಸೀಲ್ದಾರ ಇದ್ದಾರೆ ಅವರು ಬಂದು ನಮ್ಮ ಜೊತೆ ಬಹಳ ಗೌರವದಲ್ಲಿ ಮಾತಾಡ್ಕೊಂಡು ನಾನು ವಿಚಾರನ ಡಿ ಸಿಗೂ ತಿಳಿಸಿದ್ದೀನಿ ಎಲ್ಲರಿಗೂ ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ ನೀವು ಒಂದು ಕಳ್ಸೋದು ಯಾರನ್ನ ACFನ ACF ಏನ್ರಿ ಹೇಳ್ತಾರೆ ಕಾರ್ಯಾಚರಣೆ ಬಗ್ಗೆ ಏನ್ರಿ ಜವಾಬ್ದಾರಿ ಅವ್ರಿಗಿದೆ ಇದೇನ್ರಿ ಜವಾಬ್ದಾರಿ ಅವ್ರಿಗೆ ಇವಾಗ ನೀವು ಕೊಡ್ತೀರ್ರಿ ಈಗ ನಾವು ACF ನ ನಾಳೆ ಕಾಣ್ತೀವಿ ನಮ್ಗೆ ಟೈಗರ್ ಆಪರೇಷನ್ ಆಗ್ಬೇಕು ನೀವು ಟೈಗರ್ ಕೇಜ್ ಇಡ್ಬೇಕು ಇಲ್ಲಾಂದ್ರೆ ನಮ್ಗೆ ಶೂಟ್ ಅಟ್ ಸೈಟ್ ಔಟ್ ಆಗುತ್ತಾ ನೀವು ಒಂದು ಜಿಲ್ಲೆಯ ಒಂದು ರೆಸ್ಪಾನ್ಸಿಬಲ್ ಆಫೀಸರ್ ಆಗಿ ನಾವು ನಿಮ್ಮನ್ನ PCCF ನ ಕರೆಸಿದ್ವಿ ಅವ್ರು ಯಾಕೆ ಬರಲಿಲ್ಲ ಅಂತ ನಾವು ಕೇಳ್ತಾ ಇದ್ವಿ CCF ಅವ್ರನ್ನ ಆಗ್ಲಿ ಒಂದು ನಾಳೆ ನಮ್ಗೆ ಆ ಡ್ಯಾಮೇಜ್ ನ ಆಗ್ಬೇಕು ಮತ್ತೆ ಈಗ ಏನು ನಾಲ್ಕು ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಪ್ರಭಾಕರನ್ DCF ಮಡಿಕೇರಿ
ಮಹೇಶ್ ಕುಮಾರ್ ವೈಲ್ಡ್ ಲೈಫ್ ಡೈರೆಕ್ಟರ್ ಹುಣಸು ಹುಣಸು ಮತ್ತೆ ರೋಶ್ನಿ ಎಸಿಎಫ್ ಮತ್ತೆ ನಮ್ಮ ಚಕ್ರಪಾಣಿ ಡಿಸಿಎಫ್ ವಿರಾಜ್ಪೇಟ್ ಇವರು ನಾಲ್ಕು ಜನನ ಕಾರ್ಯಾಚರಣೆಯಿಂದ ಕೈ ಬಿಡಲೇಬೇಕು ಇವರು ನಾಲ್ಕು ಜನರನ್ನ ಕಾರ್ಯಾಚರಣೆಯಲ್ಲಿ ಕೈ ಬಿಡಬೇಕು ತೆಗಿಬೇಕು ಇದು ನಮ್ಮ ವಿರೋಧ ಇದೆ ಅವರ ಮೇಲೆ ಇಲ್ಲಿ ಜನ ಎಲ್ಲರ ಜನರದು ಅದರ ವಿರೋಧ ಇದೆ ಇವರಿಂದನೇ ಆಪರೇಷನ್ಸ್ ಫೈಲ್ ಆಗ್ತಿರೋದು ಸಕ್ಸೆಸ್ಫುಲ್ ಆಪರೇಷನ್ಸ್ ಆಗ್ತಾ ಇಲ್ಲ ಇವರು ನಿನ್ನ ಒಂದು ವರ್ಷ ಬಿಟ್ರುನು ಅವರು ಏನು ಊಲಿನ ಹಿಡಿಯೋದು ಬೇಕಾಗಿಲ್ಲ ನಮಗೆ ಬೇಡವೇ ಬೇಡ ಅಂತ ಹೇಳುವಂತ ತೀರ್ಮಾನ ಅದರ ಮುಂದೆ ಇನ್ನು ನೆಕ್ಸ್ಟ್ ನಾವು ಆ ಹೋರಾಟಕ್ಕೆ ನಾವು ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನ ನೀವು ತಗೊಳ್ಳಿ ಈ ಡಿಸಿಷನ್ ಅನ್ನು ತೆಗಿಬೇಕು ಈಗಲೇ ಅದಕ್ಕೆ ನೀವು ನಮಗೆ ರಿಪ್ಲೈ ಆಗಲೇಬೇಕು ಮತ್ತೆ ಏನು ನರಭಕ್ಷಕ ಹುಲಿ ಇದೆ ದಯವಿಟ್ಟು ಹೊಸದಾಗಿ ಚಾರ್ಜ್ ತಗೊಂಡಿದ್ದೀರಾ ಅದನ್ನ ಕೊಲ್ಲಲೇಬೇಕು ಅಂತ ಹೇಳುವಂತ ನಮ್ಮ ತೀರ್ಮಾನ ಅದರಲ್ಲಿ ನೀವು ಅದನ್ನ ಟ್ರ್ಯಾಪ್ ಮಾಡೋದು ಅದನ್ನ ತಕೊಂಡು ಪಂಜರದಲ್ಲಿ ಹಾಕೋದು ಬೇಡ ದಯವಿಟ್ಟು ಬೇಡ ಇಷ್ಟು ನಮ್ಮದು ಇದೆ ಅದಕ್ಕೆ ನಿಮಗೆ ನಾವು ಜಾಸ್ತಿ ಕೊಡೋದಿಲ್ಲ ಒಂದು ವಿಶ್ವಾಸ ತಮ್ಮ ಮೇಲೆ ಇಟ್ಕೊಂಡು ಗೌರವದೊಂದಿಗೆ ಎರಡು ದಿವಸದ ಸಮಯದಲ್ಲಿ ನೀವು ದಯವಿಟ್ಟು ಈ ಟೈಗರ್ ಆಪರೇಷನ್ ಅಲ್ಲಿ ಸಕ್ಸಸ್ ಆಗಲಿ ಅಂತ ತಮಗೆ ಒಂದು ವಿಶ್ ಮಾಡ್ತಾ ನಿಮ್ಮನ್ನು ನಾನು ಒಂದು ಎಕ್ಸ್ಪೆಕ್ಟೇಷನ್ ಸಮೇತ ಇಟ್ಕೊಳ್ತೀನಿ ಖಂಡಿತ ಇದನ್ನ ಮಾಡ್ತೀರಂತ ಮಾಡಿ ಈ ತರದ ಒಂದು ಸಿಚುವೇಶನ್ ಇನ್ನೊಂದ್ಸತಿ ನಿರ್ಮಾಣ ಆಗೋದು ಬೇಡ ದಯವಿಟ್ಟು ರೈತರ ಜೊತೆಗೆ ಒಂದು ಸಂಬಂಧನ ಚೆನ್ನಾಗಿ ಇಟ್ಕೊಳ್ಳಿ ನಾವು ಯಾಕೆ ಅಂತಂದ್ರೆ ಏನೋ ಒಂದು ಮರ ಕಡ್ದು ಬಿಟ್ರು ಆ ಮರ ನಮ್ಗೆ ಕೊಡ್ಬೇಕು ಅಲ್ಲ ಮರ ಮನೆ ಕಟ್ಟಲಿಕ್ಕೆ ಮರ ಕೊಡ್ಲಿಲ್ಲ ಅಂತ ಹೇಳುವಂತ ವಿಚಾರ ಅಲ್ಲ ಜೀವಗಳು ಹೋಗಿದೆ ಮೂರು ಜೀವಗಳು ಹೋಗಿದೆ ಇನ್ನೊಂದಲ್ಲಿ ನರಳ್ತಾ ಇದೆ ನಾಳೆ ನಾಡಿಗೆ ಇನ್ನೂ ಹೋಗ್ಬಿಟ್ಟು ಏನ್ರಿ ಆವ್ರೇಜು ಏನ್ ಆವ್ರೇಜು ಕ್ಯಾಟಲ್ ಡೆತ್ ಆವ್ರೇಜ್ ನೀವು ತಗೊಂಡು ನೋಡಿ ನಾಚಿಕೆ ಆಗ್ಬೇಕ್ರೆ ಇವ್ರಿಗೆಲ್ಲ ಅಧಿಕಾರಿಗಳು ಇದ್ದಾರಲ್ಲ ಇಷ್ಟು ಟೈಮ್ ಅಂದ್ರೆ ಏನ್ ಒಂದ ಎರಡ ಇನ್ಸಿಡೆಂಟ್ಸ್ ಆಗ್ತಾ ಇರೋದು ಅವರೊಂದು ಜವಾಬ್ದಾರಿಕೆ ಇಲ್ಲ ದಿನಕ್ ಒಂದೊಂದು ದಿನಕ್ ಎರಡು ದಿನಕ್ ಮೂರು ಈ ತರ ಆಗ್ತಾ ಇದೆ ಇವ್ರ ಅಧಿಕಾರಿ ಕೂತ್ಕೊಂಡು ಏನ್ ಪ್ರಯೋಜನ ಈ ತರ ಆಗೋದು ಬಿಡೋದಾದ್ರೆ ಸೊ ದಯಮಾಡಿ ನಿಮ್ಮ 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 ಒಂದು ಉತ್ತರಗಳು ನಮ್ಗೆ ಈ ಕಡೆಗೆ ಬರಲಿ ಅದನ್ನೆಲ್ಲರೂ ಕಾತುರದಿಂದ ವೇಟ್ ಮಾಡ್ತಾ ಇದ್ರೆ ಅದಕ್ಕೆ ಮುಂಚಿತವಾಗಿ ಏನಾದ್ರೆ ತಹಸೀಲ್ದವ್ರು ಎರಡು ಮಾತು ಹೇಳೋದಾದ್ರೆ ಹೇಳ್ಬೋದು